स्टूडेंट्स थर्ड सेमेस्टर बीकॉम स्टूडेंट्स के ओकेना फाइनेंशियल मैनेजमेंट अंत ओंदु सब्जेक्ट इदे आ सब्जेक्ट अल्ली नमगे कैपिटल बजेटिंग ओकेना एनदो कैपिटल बजेटिंग अथवा इन्वेस्टमेंट डिसीजंस अन्नो ओंदु चाप्टर अल्ली नमगे नेट प्रेजेंट वैल्यू हेगे क्याल्कुलेट माडोदु पे बैक पीरियड याव रीति क्याल्कुलेट माडोदु अकाउंटिंग रेट आफ् रिटर्न अथवा आवरेज रेट आफ् रिटर्न क्यालक्युलेट मार्दो ओके ना प्रॉफिटेबिलिटी इंडेक्स क्यालक्युलेट मार्दो नालक्कुनु कूड़ा वंदे प्रॉब्लम अल्ले तोरुत्ते ओके ना फर्स्ट क्वेश्चन ओद्बिडोण दि इनफॉर्मेशन गिवन बिलो इज रिलेटेड टू ई कंपनी लिमिटेड इनिशियल इन्वेस्टमेंट इज रुपीज 2 लाख सैलवेज वैल्यू इज 10% economic life of the project is 5 years the expected profit before depreciation and tax is given below that is PBDT is given below 1, 2, 3, 5 years kodidane profit before depreciation and taxes and pv factor at 10% discount rate is pv factors kodidane you are required to calculate arr and npv ಅಂತ ಹೇಳಿದಾನೆ ಎರಡೇ ಕೇಳಿರೋದು ARR ಕೇಳಿದಾನೆ npv ಕೇಳಿದಾನೆ ಸಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡಬೇಕು ರೈಟ್ ಓಕೆನಾ ಫಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲಿ ಏನ್ ಮೈನಸ್ ಮಾಡಬೇಕು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಮೈನಸ್ ಮಾಡಬೇಕು ಮಾಡಿದ್ರೆ ಬರ್ತಕ್ಕಂಥದನ್ನ ಏನಂತ ಹೇಳ್ತೀವಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತದೆ ಸರ್ ARR ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ARR ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಅಂತ ಹೇಳಿ ಓಕೆನಾ ಈಗ ಯಾವುದೇ ಕ್ವಶನ್ ಅಲ್ಲ ಆಗ್ಲಿ ಸಪೋಸ್ ನಿಮ್ಗೇನಾದ್ರೂ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಫಸ್ಟ್ ಅದರಲ್ಲಿ ಏನ್ ಮೈನಸ್ ಮಾಡಬೇಕು ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಬೇಕು ಮೈನಸ್ ಮಾಡಿ ಬಂದಿರೋದನ್ನ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಟ್ಯಾಕ್ಸ್ ಅನ್ನ ಮೈನಸ್ ಮಾಡಬೇಕು ಬರೋದೇನಾಗುತ್ತೆ ಪ್ರಾಫಿಟ್ ಟ್ಯಾಕ್ಸ್ ಆಗುತ್ತೆ ಓಕೆನಾ ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಆವರೇಜ್ ರೇಟ್ ಆಫ್ ರಿಟರ್ನ್ ಯೂಸ್ ಆಗುತ್ತೆ ಆದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯೂಸ್ ಆಗಲ್ಲ ಏನ್ ಮಾಡಬೇಕು ಸರ್ ಅಂತ ಹೇಳಿದ್ರೆ ಇದಕ್ಕೆ ನಾವು ಏನ್ ಆಡ್ ಮಾಡ್ತೀವಿ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡ್ತೀವಿ ಇಲ್ಲಿ ಎಷ್ಟು ಅಮೌಂಟ್ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡುತ್ತೆ ಅಷ್ಟು ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಆಡ್ ಮಾಡಿದ್ರೆ ನಮಗ್ ಬರ್ತಕ್ಕಂಥದನ್ನ ಏನಂತ ಹೇಳ್ತೀವಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕ್ಯಾಶ್ ಇನ್ಫ್ಲೋ ಈಗ ನಿಮಗೆ ARR ಮಾಡಬೇಕು ಅಂದ್ರು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡಬೇಕು ಅಂದ್ರು ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕು ಅಂದ್ರು ನಮಗೆ ಇಲ್ಲ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕು ಅಥವಾ ಕ್ಯಾಶ್ ಇನ್ಫ್ಲೋ ಬೇಕು ಕ್ಯಾಶ್ ಇನ್ಫ್ಲೋ ಪ್ರಾಬ್ಲಮ್ ನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದ್ ಟೇಬಲ್ ಹಾಕೊಳ್ತೀನಿ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಓಕೆನಾ ಫಸ್ಟ್ ಇಯರ್ ಎಷ್ಟು ಇಯರ್ ಕೊಟ್ಟಿದ್ದಾರೆ 1, 2, 3, 4, 5 ಇಯರ್ಸ್ ಕೊಟ್ಟಿದ್ದಾರೆ ಕರೆಕ್ಟ್ ಫಸ್ಟ್ ಏನ್ ಕೊಟ್ಟಿದ್ದಾರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ ನಮ್ಗೆ ಡಿಪ್ರಿಸಿಯೇಷನ್ ಅಮೌಂಟ್ ಕೊಟ್ಟಿದ್ದಾನ ನೋಡಿ ಕೊಟ್ಟಿದ್ದಾನ ಕೊಟ್ಟಿಲ್ಲ ಹಾಗಾದ್ರೆ ನಾವು ಡಿಪ್ರಿಸಿಯೇಷನ್ ಅನ್ನ ಏನ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ಹಾಗಾದ್ರೆ ನಾವು ಕ್ಯಾಲ್ಕುಲೇಷನ್ ಅಲ್ಲಿ ತೋರಿಸ್ಕೊಳ್ಬೇಕಾಗುತ್ತೆ ಏನಂತ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಕ್ಲಿಯರ್ ಸರ್ ಹಾಗಾದ್ರೆ ಡಿಪ್ರಿಸಿಯೇಷನ್ ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಎಸ್ಟಿಮೇಟೆಡ್ ಲೈಫ್
ಇಲ್ಲಿ ನಮ್ಗೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ 2 lakh rupees ಅಂತ ಹೇಳಿದ್ದಾನೆ. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ದಾನೆ 10% ಅಂತ ಹೇಳ್ತಿದ್ದಾನೆ. 2 lakh rupees ಮೇಲೆ 10% ಎಷ್ಟು ಬರುತ್ತೆ ನಮ್ಗೆ 20,000 rupees ಬರುತ್ತೆ. ಡಿವೈಡೆಡ್ ಬೈ ಲೈಫ್ ಎಷ್ಟು ವರ್ಷ ಅಂತ ಹೇಳ್ತಿದ್ರೆ 5 years ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಹಾಗಾದ್ರೆ 1,80,000 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟು ಬರುತ್ತೆ 36,000 rupees 1 ಇಯರ್ಗೆ ಡಿಪ್ರಿಸಿಯೇಷನ್ ಬರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್. ಹಾಗಾದ್ರೆ ಫಸ್ಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಎಸ್ ಎಸ್ ಕೊಟ್ಟಿದ್ದಾನೆ 38,000, 48,000, 58,000, 68,000 ಅಂಡ್ 78,000. ಕರೆಕ್ಟ್ ಏನಪ್ಪ? ಕರೆಕ್ಟ್. ಆಲ್ ಆಫ್ ಯು ಗಾಟ್ ಇಟ್? ಓಕೆ ಅಮ್ಮ, ನನಗೆ ನಿನ್ನೇನು ಬೇಕಾಗಿಲ್ಲ, ನೀನೇ ತಗೋಬೇಕು. ಓಕೆನಾ? ಯಾಕೆಂದ್ರೆ ನಮ್ಗೆ ಬೇಕಾಗಿರೋದು ಕೊಟ್ಟಿದ್ದಾರೆ. ಈಗ ನಾವು ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ 36,000, 36,000, 36,000, 36 and 36. ಕರೆಕ್ಟಾ? ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಬರುತ್ತಾ ಇಲ್ವಾ? ಬರುತ್ತೆ. ಹಾಗಾದ್ರೆ ಎಷ್ಟು ಬರುತ್ತೆ ಇಲ್ಲಿ? 2,000, ಇದು 12,000, ಇದು 22,000, ಇದು 32,000, ಇದು 42,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಈಗ ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಟ್ಯಾಕ್ಸ್ ಮೈನಸ್ ಮಾಡಬೇಕು. ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾನೆ? ಟ್ಯಾಕ್ಸ್ ರೇಟ್ ಏನಾದ್ರೂ ಕೊಟ್ಟಿದ್ದಾನ ಪ್ರಾಬ್ಲಮ್ ನಲ್ಲಿ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಆದ್ರೆ ನಾವೇ ಅಸಂಪ್ಷನ್ ಮಾಡ್ಕೋಣ 50% ಟ್ಯಾಕ್ಸ್ ರೇಟ್ ಅಂತ ಅನ್ಕೋಣ. ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ದಟ್ ಟ್ಯಾಕ್ಸ್ ರೇಟ್ ಇಸ್ 50% ಅಂತ ಅನ್ಕೋಣ. 50% ಟ್ಯಾಕ್ಸ್ ಅಂದ್ರೆ ಎಷ್ಟಾಯ್ತು? 1,000, 6,000, 11,000, 16,000 ಅಂಡ್ 21,000. ಕರೆಕ್ಟಾ? ಈಗ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನಪ್ಪ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಕರೆಕ್ಟಾ? 2,000 ಮೈನಸ್ 1,000 ಅಂಡ್ 6,000, 11,000. ಕರೆಕ್ಟಾ? 16,000 ಅಂಡ್ 21,000. ಕರೆಕ್ಟಾ? ಈಗ ನಮ್ಗೆ ಎ ಆರ್ ಆರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅವಶ್ಯಕತೆ ಇರೋದ್ರಿಂದ ಇದನ್ನ ನಾನು ಟೋಟಲ್ ಮಾಡ್ತಾ ಇದ್ದೀನಿ. 7, 8, 9, 15, 3, 4, 5, 55,000 rupees ಬರ್ತಾ ಇದೆ. ಕರೆಕ್ಟಾ? ದಿಸ್ ಈಸ್ ಕಾಲ್ಡ್ ಆಸ್ ಟಿಎಟಿ ಪ್ಯಾಕ್. ಕರೆಕ್ಟಾ? ಇದಕ್ಕೆ ನಮ್ಗೆ ಕ್ಯಾಶ್ ಇನ್ಫ್ಲೋ ಬೇಕು ಅಂದ್ರೆ ಏನ್ ಆಡ್ ಮಾಡ್ಬೇಕು ಅಂತ ಹೇಳಿದೀನಿ? ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು. ಇದಕ್ಕೆ ಡಿಪ್ರಿಸಿಯೇಷನ್ ಎಷ್ಟು ಬರ್ತಾ ಇದೆ? 36,000, 36,000, 36,000, 36,000, 36,000 ಬರೋದೇನಪ್ಪ? ಕ್ಯಾಶ್ ಇನ್ಫ್ಲೋ ಬರುತ್ತೆ. ಕರೆಕ್ಟಾ? ಈಗ ಕ್ಯಾಶ್ ಇನ್ಫ್ಲೋ ಟೋಟಲ್ ಎಷ್ಟಾಯ್ತು? 37,000. ಕರೆಕ್ಟಾ? ಇದು 42,000, ಇದು 47,000. ಕರೆಕ್ಟ್ ಏನಪ್ಪ? ಇದು 52,000, ಇದು 57,000 ಬರ್ತಾರೆ. ಕರೆಕ್ಟಾ? ಈಗ ಏನ್ ಮಾಡ್ಬೇಕು? ಕ್ಯಾಶ್ ಇನ್ಫ್ಲೋ ಬಂತು. ಕರೆಕ್ಟಾ? ಲಾಸ್ಟ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಬಂತು ನಮ್ಗೆ. ಈ ಕ್ಯಾಶ್ ಇನ್ಫ್ಲೋಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂತ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10% ಎಷ್ಟೇ ಕೊಟ್ಟಿದ್ದಾನೆ ಅಂದ್ರೆ 0.909, 0.821, 0.826 ಆಯ್ತು, 826, 0.71, 0.683, 0.621. ಕರೆಕ್ಟಾ? ಈಗ ಎಲ್ಲರೂ ಕ್ಯಾಲ್ಕುಲೇಟರ್ ತಗೊಳ್ಬೇಕು. ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂಸ್ ಬರುತ್ತೆ, ಪಿವಿಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರೆಸೆಂಟ್ ವ್ಯಾಲ್ಯೂಸ್. ಪ್ರೆಸೆಂಟ್ ವ್ಯಾಲ್ಯೂಸ್ ಕ್ಯಾಶ್ ಇನ್ಫ್ಲೋ ಇನ್ ಟು ಡಿಸ್ಕೌಂಟ್ ಫ್ಯಾಕ್ಟರ್.
ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ 37,000 ಇಂಟು 0.909 36,633 ವೆರಿ ಗುಡ್ 42,000 ಇಂಟು 0.826 692 47,000 ಇಂಟು 0.751 ಬರಬೇಕು ನಂಬರ್ 35,297 52,000 ಇಂಟು 0.683 15 ಓಕೆ ಫೈನ್ 57,000 ಇಂಟು 0.621 397 ರೈಟ್ ನೌ ಲೆಟ್ ಅಸ್ ಟೇಕ್ ದಿ ಟೋಟಲ್ಸ್ 13 20 22 25 11 12 21 30 33 6 11 13 19 25 174,535 correct this is called as total present values correct yes or no yes sir ಈಗ ಇದು ನೋಟು ಓಕೆನಾ ಇದನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಸೆಪರೇಟ್ ಆಗಿ ತೋರಿಸ್ಕೊಳ್ಬೇಕು ಆದ್ರೆ ಒಂದೇ ಒಂದು ಚಿಕ್ಕದೊಂದು ಮಿಸ್ಟೇಕ್ ಮಾಡಿದ್ವಿ ಅದೊಂದನ್ನು ತಿದ್ಕೊಂಡು ಮುಂದಕ್ಕೆ ಹೋಗೋಣ ಓಕೆನಾ ಏನದು ಸರ್ ಮಿಸ್ಟೇಕ್ ಅಂದ್ರೆ ನೋಡಿ ಎಂಡ್ ಆಫ್ ದ ಫಿಫ್ತ್ ಇಯರ್ ಅಲ್ಲಿ ಐದನೇ ವರ್ಷದ ಕೊನೆಯಲ್ಲಿ ನಮಗೆ 20,000 ರೂಪಾಯಿ ಸ್ಕ್ರಾಪ್ ಬರ್ತಾ ಇದೆ ಕರೆಕ್ಟಾ ಅದಕ್ಕೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಓಕೆನಾ ಈ ಕ್ಯಾಶ್ ಇನ್ಫ್ಲೋ ಐದನೇ ವರ್ಷ ಎಷ್ಟಿದ್ಯಪ್ಪ ಅಂದ್ರೆ 57,000 ಇದೆ ಕರೆಕ್ಟಾ ಇದೆಯಾ ಆ 57,000ಕ್ಕೆ ಓಕೆನಾ 20,000 ಸೇರಿಸಿ ಎಷ್ಟು ಮಾಡ್ತೀನಿ 77,000 ತೋರಿಸ್ತೀನಿ ಓಕೆನಾ ಒಂದ್ ನಿಮಿಷ ಗಾಬರಿ ಆಗ್ಬೇಡ ನಮಗೆ 174,535 ಬಂದಿತ್ತು ಇದರಲ್ಲಿ 35,397 ಮಾಡಿದ್ರೆ ಎಷ್ಟು ಬರುತ್ತೋ ಹೇಳು ಪಟ ಪಟ ಅಂತ ಈಗ ಓಕೆನಾ ಈಗ ನಾನು ಇಲ್ಲಿ ಮೇಲ್ಗಡೆ ಬರ್ದಿರ್ತೀನಿ ಓಕೆನಾ ಇಲ್ಲಿ ಆಕ್ಚುಲಿ ಎಷ್ಟಿದೆ 57,000 ಇದೆ ಕರೆಕ್ಟಾ ಇದಕ್ಕೆ ಏನ್ ಆಡ್ ಮಾಡಿದೀನಿ ಸ್ಕ್ರಾಪ್ ವ್ಯಾಲ್ಯೂ 20,000 ಆಡ್ ಮಾಡಿದ್ಮೇಲೆ ಎಷ್ಟ್ ಬಂದಿದೆ 77,000 ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ ಕರೆಕ್ಟಾ ಅದನ್ನ ಮಲ್ಟಿಪ್ಲೈ ಮಾಡಿ 77,000 ಇಂಟು 0.621 817 ಈಗ ಈ ನಂಬರ್ ಪ್ಲಸ್ ಈ ನಂಬರ್ ಮಾಡಿ ಟೋಟಲ್ ಬರುತ್ತೆ ಕರೆಕ್ಟಾ ಇಲ್ಲ ಅಂದ್ರೆ ಎಲ್ಲ ಪುನಃ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಬಂತಮ್ಮ 965 ಈಗ ಹಾಗಾದ್ರೆ ನಾನು ಇದನ್ನ ಕಳಿಸ್ಕೊಡ್ತೀನಿ ಕಳಿಸ್ಲಾ ಇದನ್ನ ಸೇ ಇಲ್ಲಿ ಹೊಸ ಪಾಯಿಂಟ್ ಹೊಸದಲ್ಲ ಹಳೆ ಪಾಯಿಂಟ್ ನಿಮ್ಗೆ ಹೊಸದಾಗಿ ಹೇಳ್ತಾ ಇದೀನಿ ನೋಡಿ ಯಾವಾಗ್ಲೂ ಅಷ್ಟೇ ಏನಾದ್ರೂ ಸ್ಕ್ರಾಪ್ ವ್ಯಾಲ್ಯೂ ಇದ್ರೆ ಓಕೆನಾ ಏನಾದ್ರೂ ಸ್ಕ್ರಾಪ್ ವ್ಯಾಲ್ಯೂ ಇದ್ರೆ ಲಾಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಆಕ್ಚುಯಲ್ ಆಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಲಸ್ ಡಿಪ್ರಿಸಿಯೇಷನ್ ಮಾಡಿದ್ರೆ ನಮ್ಗೆ ಎಷ್ಟ್ ಬರುತ್ತಪ್ಪ ಅಂದ್ರೆ 57,000 ಬರುತ್ತೆ ಕರೆಕ್ಟಾ ಇದು ಎಷ್ಟ್ ಬರ್ಬೇಕಾಗಿತ್ತು 57,000 ಬರ್ಬೇಕಾಗಿತ್ತು ಆದ್ರೆ ಅದಕ್ಕೆ ಏನ್ ಆಡ್ ಮಾಡಿದೀನಿ 20,000 ರುಪೀಸ್ ಸ್ಕ್ರಾಪ್ ಅನ್ನ ಆಡ್ ಮಾಡಿದ್ವಿ ಓಕೆನಾ ಹಾಗಾದ್ರೆ ಐದನೇ ವರ್ಷ ಕ್ಯಾಶ್ ಇನ್ಫ್ಲೋ ನಮ್ಗೆ 57,000 ಅಲ್ಲ ಎಷ್ಟು ಬರ್ತಾ ಇದೆ 77,000 ಆಗುತ್ತೆ ಅದಕ್ಕೆ 0.621 ಮಾಡಿ ಹಾಕಿ ಆಗ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬಂತು ಕರೆಕ್ಟಾ ಈಗ ಏನ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದಾನೆ ಫಸ್ಟ್ ಎ ಆರ್ ಆರ್ ಮಾಡು ಅಂತ ಹೇಳಿದಾನೆ ಕರೆಕ್ಟಾ ಎ ಆರ್ ಆರ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕು ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕು ಕರೆಕ್ಟಾ ಈಗ ಟೋಟಲ್ ಎಷ್ಟಪ್ಪ ಇದೆ ಟೋಟಲ್ ಪಿ ಎ ಟಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಏನಿದು ನಂಬರ್ ಆಫ್ ಇಯರ್ಸ್ ಸಿ ಟೋಟಲ್ ಪ್ಯಾಟ್ ಈಸ್ 55,000 ಹೌ ಮೆನಿ ನಂಬರ್ ಆಫ್ ಇಯರ್ಸ್ ಇಸ್ ದೇರ್ 5 ಅಂಡ್ ಹೌ ಮಚ್ ಯು ಆರ್ ಗೆಟಿಂಗ್ 11,000 ರುಪೀಸ್ ಯು ಆರ್ ಗೆಟಿಂಗ್ ಕರೆಕ್ಟಾ ಇದನ್ನ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ ಎರಡನೇ ಪಾಯಿಂಟ್ ಏನಿದೆ ಆವರೇಜ್
ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಕರೆಕ್ಟಾ? ನೋಡಿ, ಆವರೇಜ್ ಇನ್ವೆಸ್ಟ್ಮೆಂಟ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಟೂ. ಯಾವಾಗ್ಲೂ ಅಷ್ಟೇ, ಇದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದ್ಯಪ್ಪ? 2 lakh rupees ಇದೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್. ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಇಲ್ಲೇ ಫಾರ್ಮುಲಾ ಹಾಕ್ತೀನಿ, ಸ್ಕ್ರಾಪ್ ಅಂತ ಹಾಕ್ತೀನಿ. ಓಕೆನಾ? ಸ್ಕ್ರಾಪ್ ಎಷ್ಟಿದ್ಯಪ್ಪ? 20,000 ಇದೆ. ಕರೆಕ್ಟಾ? ಹಾಗಾದ್ರೆ 2 lakhs ಡಿವೈಡೆಡ್ ಬೈ 2 ಅಂದ್ರೆ 1 lakh. 1 lakh ಪ್ಲಸ್ 20 ಎಷ್ಟಾಯ್ತು? 1,20,000 rupees ಆಯ್ತು. ಆಮ್ ರೈಟ್ ಅಲ್ ನೋ? ಎಸ್ ಸರ್. ಈಗ ಫಾರ್ಮುಲಾ, ಎಆರ್ಆರ್ ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಈಗ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ 11,000 ಡಿವೈಡೆಡ್ ಬೈ 1,20,000 ಇಂಟು 100. ಎಷ್ಟು ಬರುತ್ತಪ್ಪ? 9.16. ಒಂದು ನಿಮಿಷ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 2 lakh. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿದೆ, 9.16. ಕ್ಲಿಯರಾ? ಓಕೆನಾ? ಸಪೋಸ್ ನೀವು ಈ 20,000 ಸ್ಕ್ರಾಪ್ ಆಡ್ ಮಾಡ್ಕೊಂಡಿಲ್ಲ ಅಂತ ಇಟ್ಕೊಂಡು, ಆಗ 11,000 ಡಿವೈಡೆಡ್ ಬೈ 1 lakh ಆಗುತ್ತೆ. ಆವಾಗ ಆಲ್ಮೋಸ್ಟ್ ಅದು ಒಂದು 9.15 ಏನು ಬರುತ್ತಲ್ಲ, 11% ಬರುತ್ತೆ ಅದು. ಓಕೆನಾ? ಇದು ಕರೆಕ್ಟ್ ಆಗಿ ಇದೆ, ಮಾಡ್ಕೋಬಹುದು. ಈಗ ಎರಡನೇ ಮೆಥಡ್ ಯಾವ್ದಪ್ಪ ಕೇಳಿರೋದು? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಕರೆಕ್ಟಾ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಫಾರ್ಮುಲಾ ಏನಂತ ಬರ್ಸಿದ್ದೀನಿ? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್ ಏನಪ್ಪ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ನೋಡಿ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬಂದಿದೆ? 1,87,955 ಬರ್ತಾ ಇದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದು 2 lakhs ಬರ್ತಾ ಇದೆ. ಅಲ್ಲಿಗೆ ನಮ್ಗೆ ಎಷ್ಟು ಬರ್ತಾ ಇದೆ? 12,045 rupees ನೆಗೆಟಿವ್ ಬರ್ತಾ ಇದೆ, ಮೈನಸ್ ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ ಎಂಡ್ ಆಫ್ ದ ಫಿಫ್ತ್ ಇಯರ್ ಅಲ್ಲಿ, ಓಕೆನಾ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ನಾವು ಹಾಕಿರೋ ಬಂಡವಾಳಕ್ಕಿಂತಲೂ ಕಡಿಮೆ ದುಡ್ಡು ಬರ್ತಾ ಇರೋದ್ರಿಂದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಗೆಟಿವ್ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಇಷ್ಟು 14 marks ಕ್ವಶನ್. ಓಕೆನಾ? ಇದು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಫಾರ್ಮೆಟ್ ಬರ್ತೀನಿ. ಓಕೆನಾ? ಇದನ್ನ ಮೇನ್ ಪ್ರಾಬ್ಲಮ್ಗೆ ಇದು ವರ್ಕಿಂಗ್ಸ್ ಆಗುತ್ತೆ. ಇದು ಮೇನ್ ಪ್ರಾಬ್ಲಮ್ಗೆ ವರ್ಕಿಂಗ್. ಕ್ವಶನ್ ಅಲ್ಲಿ ಒಂದ್ ನಿಮಿಷ, ಕ್ವಶನ್ ಅಲ್ಲಿ ಅವನೇ ಕ್ಯಾಶ್ ಇನ್ಫ್ಲೋ ಕೊಟ್ಬಿಟ್ಟಿದ್ರೆ, ನಾವು ಇಲ್ಲಿಂದ ಇಲ್ಲಿವರೆಗೂ ಏನು ಮಾಡಲ್ಲ, ಡೈರೆಕ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಮೂರೇ ಸ್ಟೆಪ್, ಯಾವುದು? ಕ್ಯಾಶ್ ಇನ್ಫ್ಲೋ ಬರುತ್ತೆ, ಕೊಟ್ಟಿರ್ತಾನೆ, ಡಿಸ್ಕೌಂಟ್ ಫ್ಯಾಕ್ಟರ್ ಹಾಕೋತೀವಿ, ಪ್ರೆಸೆಂಟ್ ವ್ಯಾಲ್ಯೂಸ್ ಬರುತ್ತೆ, ಡೈರೆಕ್ಟ್ ಆಗಿ. ಸಪೋಸ್ ಕೆಲವು ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಅರ್ಥ ಏನು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರ್ತಾರೆ, ಆವಾಗ ಏನ್ ಮಾಡಬೇಕು? ಟ್ಯಾಕ್ಸ್ ಮೈನಸ್ ಮಾಡಬೇಕು, ಪುನಃ ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು, ಆಮೇಲೆ ಬರ್ತಕ್ಕಂಥದ್ದು ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಈ ಪ್ರಾಬ್ಲಮ್ ನ ಯಾವ ತರ ಬೇಕಾದ್ರೂ ಟ್ವಿಸ್ಟ್ ಮಾಡಿ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಅರ್ಥ ಆಯ್ತಾ? ಬರ್ಕೋಬೇಕು.